ನೋಡಿ ಲಾಸ್ಟ್ ವಿಡಿಯೋನಲ್ಲಿ ನಾವು ಏನೇನು ಅಂಶಗಳನ್ನು ಗಮನಿಸಿದ್ವಿ ಏನೇನು ಅಂಶಗಳಲ್ಲಿ ಅದರಲ್ಲಿ ಮೊದಲನೇದಾಗಿ ಕಾನ್ಸೆಪ್ಟ್ ಅನ್ನುವ ಶಬ್ದವನ್ನು ಗಮನಿಸಿದ್ವಿ ಕಾನ್ಸೆಪ್ಟ್ ಅಂದ್ರೆ ಏನು ಐಡಿಯಾ ಯೂಸ್ಡ್ ಟು ಡಿಫೈನ್ ಎನಿ ನ್ಯಾಚುರಲ್ ಫಿನಾಮಿನಾ ನೋಡಿ ಯಾವುದೇ ವಿದ್ಯಮಾನವನ್ನ ವಿವರಣೆಗೆ ತಗೊಳ್ಬೇಕಾದ್ರೆ ಕೆಲವು ಪದಗಳನ್ನು ಬಳಸಿ ನಾವು ಅದನ್ನ ವಿವರಿಸಲಿಕ್ಕೆ ಹೊರಡ್ತೇವೆ ಸೋ ಉದಾಹರಣೆಗೆ ಚಲನೆಯ ವಿವರಣೆ ಕೊಡಬೇಕಾದ್ರೆ ಯಾವ ಯಾವ ಪದಗಳನ್ನು ಕಾನ್ಸೆಪ್ಟ್ ಗಳನ್ನು ನಾವು ಬಳಸಿದೀವಿ ಅಂತ ನಿನ್ನೆ ಸೆಷನ್ನಲ್ಲಿ ನೋಡಿದ್ವಿ ಉದಾಹರಣೆಗೆ ಡಿಸ್ಟೆನ್ಸ್ ಅನ್ನುವ ಶಬ್ದ ಡಿಸ್ಟೆನ್ಸ್ ಅಂದ್ರೆ ದೂರ ಡಿಸ್ಪ್ಲೇಸ್ಮೆಂಟ್ ಅನ್ನುವ ಶಬ್ದ ಅಂದ್ರೆ ಸ್ಥಾನಪಲ್ಲಟ ಸ್ಪೀಡ್ ಅನ್ನುವ ಶಬ್ದ ಅಂದ್ರೆ ಜವ ವೆಲಾಸಿಟಿ ಅನ್ನುವ ಶಬ್ದ ಅಂದ್ರೆ ವೇಗ ಎಕ್ಸೆಲರೇಷನ್ ಅನ್ನುವ ಶಬ್ದ ಅಂದ್ರೆ ವೇಗೋತ್ಕರ್ಷ ಫೋರ್ಸ್ ಅನ್ನುವ ಶಬ್ದ ಅಂದ್ರೆ ಬಲ ವರ್ಕ್ ಅನ್ನುವ ಶಬ್ದ ಅಂದ್ರೆ ಕೆಲಸ ಪವರ್ ಅನ್ನುವ ಶಬ್ದ ಅಂದ್ರೆ ಸಾಮರ್ಥ್ಯ ಹೀಗೆ ಒಂದು ವಿದ್ಯಮಾನವನ್ನ ವಿವರಣೆ ಮಾಡಬೇಕಾದ್ರೆ ಕೆಲವು ಕಾನ್ಸೆಪ್ಟ್ ಗಳನ್ನು ಬಳಸುತ್ತೀವಿ ಅನ್ನುವ ಅಂಶವನ್ನ ನಿನ್ನೆ ಕಳೆದ ವಿಡಿಯೋದಲ್ಲಿ ನೋಡಲಾಗಿದೆ ಅದರ ಜೊತೆಗೆ ಇನ್ನೂ ಕೆಲವು ಮಹತ್ವದ ಅಂಶಗಳನ್ನು ನಾವು ಕಲ್ಕೊಂಡಿವಿ ಉದಾಹರಣೆಗೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ವಾಟ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ಗಮನಿಸಿದ್ರೆ ಲಾಸ್ಟ್ ವಿಡಿಯೋನಲ್ಲಿ ಬಂದಿರತಕ್ಕಂತಹ ಶಬ್ದ ಇದೆ ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ದ ಕ್ವಾಂಟಿಟೀಸ್ ಅಂದ್ರೆ ಮತ್ತೊಮ್ಮೆ ಗಮನಿಸ್ಕೊಳ್ಳಿ ದ ಕ್ವಾಂಟಿಟೀಸ್ ವಿಚ್ ಆರ್ ಮೆಜರಬಲ್ ಒನ್ ಯಾವ ಕ್ವಾಂಟಿಟೀಸ್ ಅನ್ನ ಮೆಜರ್ ಅಳತೆ ಮಾಡಬಹುದೋ ಮೆಜರಬಲ್ ಒನ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಟು ಮೆಜರ್ ಎನಿ ಫಿಸಿಕಲ್ ಕ್ವಾಂಟಿಟೀಸ್ ಏನೇನು ಅಗತ್ಯ ಅಂತ ನಾವು ನಿನ್ನೆ ಲಾಸ್ಟ್ ಸೆಷನ್ ಅಲ್ಲಿ ನೋಡಿದ್ದೇವೆ ನಂಬರ್ ಮತ್ತು ಯೂನಿಟ್ ಇದೆ ನಂಬರ್ ಏನನ್ನ ಸೂಚಿಸುತ್ತೆ ಪರಿಮಾಣವನ್ನ ಯೂನಿಟ್ ಅಂದ್ರೆ ಏಕಮಾನ ಏನನ್ನ ಸೂಚಿಸುತ್ತೆ ಆ ಕ್ವಾಂಟಿಟಿ ಅಥವಾ ಅಲ್ಲಿ ಬಳಸಲ್ಪಟ್ಟಿರುವ ಫಿಸಿಕಲ್ ಕ್ವಾಂಟಿಟಿ ಅನ್ನ ಸೂಚಿಸುತ್ತೆ ಇದು ಫಿಸಿಕಲ್ ಕ್ವಾಂಟಿಟಿ ಬೇಸಿಕಲಿ ಫಿಸಿಕ್ಸ್ ಅಂದ್ರೆ ಮೆಜರ್ಮೆಂಟ್ ಸೈನ್ಸ್ ಯಾವುದೇ ಕ್ವಾಂಟಿಟಿ ಅನ್ನ ನಾವು ಮೆಜರ್ ಮಾಡಿದ್ವಿ ಅಂದ್ರೆ ಅದು ಫಿಸಿಕಲ್ ಕ್ವಾಂಟಿಟಿ ಆಗಿ ಪರಿಣಮಿಸುತ್ತೆ ಮತ್ತೊಂದು ಲಾಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ಕೆಲವು ಅಂಶಗಳನ್ನ ಗಮನಿಸಿದ್ವಿ ಉದಾಹರಣೆಗೆ ಈ ಫಿಸಿಕ್ಸ್ ಲೆಂತ್ ಅನ್ನ ಯಾವ ಆರ್ಡರ್ ನಲ್ಲಿ ಮೆಜರ್ ಮಾಡಿದೆ ಅನ್ನುವ ಅಂಶ ಕೂಡ ನೋಡಿದ್ವಿ 10^-15 ಮೀಟರ್ ಇಂದ ಹಿಡಿದು 10^-26 ಮೀಟರ್ ಅದನ್ನ ನಾವು ಅಬ್ಸರ್ವೇಬಲ್ ಯೂನಿವರ್ಸ್ ಅಂತ ಇನ್ನು ಸಮಯಕ್ಕೆ ಬಂದಿದ್ರೆ 10^-22 ಸೆಕೆಂಡ್ಸ್ ಇಂದ ಹಿಡಿದು 10^-18 ಈಗ ನಾವು ಏಜ್ ಆಫ್ ದಿ ಅರ್ತ್ ಅನ್ನ 10^-18 ಸೆಕೆಂಡ್ಸ್ ನಲ್ಲಿ ಕೂಡ ಹೇಳ್ತಾ ಇದ್ದೀವಿ ಸೊ ಈ ವಿಡಿಯೋ ಸೆಷನ್ಸ್ ನಲ್ಲಿ ನೀವು ಏನೇನು ಅಂಶಗಳನ್ನ ಗಮನಿಸ್ತೀರಾ ಮೊದಲಿಗೆ ಕನ್ಸರ್ವೇಷನ್ ಲಾಸ್ ಅನ್ನ ನೋಡಿ ಅದಕ್ಕಿಂತ ಮುಂಚೆ ಕನ್ಸರ್ವೇಷನ್ ಲಾಸ್ ಓಕೆ ಕನ್ಸರ್ವೇಷನ್ ಲಾಸ್ ಬಿಫೋರ್ ಗೋಯಿಂಗ್ ಇನ್ ಟು ದ ಕನ್ಸರ್ವೇಷನ್ ಲಾಸ್ ಯು ಮಸ್ಟ್ ನೋ ವಾಟ್ ಆರ್ ಎ ಕನ್ಸರ್ವ್ಡ್ ಕ್ವಾಂಟಿಟೀಸ್ ಇಲ್ಲಿ ಕೆಲವು ಶಬ್ದ ಬರ್ತಾ ಇದೆ ಕನ್ಸರ್ವ್ಡ್ ಕ್ವಾಂಟಿಟೀಸ್ ಅಂತ ಓಕೆ ಏನು ಕನ್ಸರ್ವ್ ಕ್ವಾಂಟಿಟೀಸ್ ಅಂದ್ರೆ ಸ್ವಲ್ಪ ಕನ್ಸರ್ವ್ ಕ್ವಾಂಟಿಟೀಸ್ ಬಗ್ಗೆ ರಕ್ಷೆ ಇರಲಿ ದೀಸ್ ಆರ್ ಇವುಗಳು ಏನಾಗಿವೆ ದೀಸ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ಇವು ಕೂಡ ಫಿಸಿಕಲ್ ಕ್ವಾಂಟಿಟೀಸ್ ದೀಸ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಡು ನಾಟ್ ಚೇಂಜ್ which do not change in a process ನೋಡಿ ಗಮನಿಸ್ತಾ ಇದ್ದೀರಾ ಕನ್ಸರ್ವ್ಡ್ ಕ್ವಾಂಟಿಟೀಸ್ ಅಂದರೆ ನಿಮ್ಮ ಶಕ್ತಿಯ ನಿತ್ಯತೆ ನಿಯಮ ಅಂತ ಶಬ್ದವನ್ನು ಕೇಳಿದ್ದೀರಾ ಶಕ್ತಿಯ ನಿತ್ಯತೆ ನಿಯಮ ಅಧ್ಯಯನ ಕೂಡ ಮಾಡಿದ್ದೀರಾ ಇಲ್ಲಿ ಕ್ವಾಂಟಿಟೀಸ್ಗಳು ಪರಿಮಾಣಗಳು ಕನ್ಸರ್ವ್ಡ್ ಕ್ವಾಂಟಿಟೀಸ್ ಅಂತ ಹೇಳಿದ್ರೆ ಇವು ತನ್ನ ಸ್ವರೂಪವನ್ನ ಎಂದಿಗೂ ಬದಲಾಯಿಸುವುದಿಲ್ಲ ಅದನ್ನೇ ನಾನು ಹೇಳಿರೋದು
These are the physical quantities. ಮತ್ತೆ ನೋಡಿ physical quantities ಅಂದ್ರೆ the quantities which are measurable. These are the physical quantities which do not change. ನೋಡಿ ಎಂದಿಗೂ ಬದಲಾಯಿಸದೆ ಸ್ಥಿರವಾಗಿ ಉಳಿದುಕೊಳ್ಳುತ್ತೆ ಪ್ರಕೃತಿಯಲ್ಲಿ. ಹಾಗಾಗಿ ಅವುಗಳಿಗೆ conserved quantities ಅಂತ ಹೆಸರು. ಅಂತ ಯಾವ quantities ಗಳಿದೆ ಅವು ಪ್ರಕೃತಿಯಲ್ಲಿ ಬದಲಾಗದೆ ಉಳಿದುಕೊಳ್ಳುತ್ತವೆ. ಯಾವುದಂದ್ರೆ ಎನರ್ಜಿ ಇದೆ, ಚಾರ್ಜ್ ಇದೆ, ಮೊಮೆಂಟಮ್ ಇದೆ, ಮಾಸ್ ಎನರ್ಜಿ ಇದೆ. ನೋಡಿ ಮತ್ತೊಂದು ಸತಿ ಗಮನಿಸಿ, ವಾಟ್ ಆರ್ ಕನ್ಸರ್ವೇಶನ್ ಲಾಸ್, ಇದನ್ನೇ ನಾವು ಲಾ ಅಂತ ಹೇಳಿ. ಕನ್ಸರ್ವೇಶನ್ ಲಾಸ್ ಹೇಗಿದೆ ಅಂದ್ರೆ ಕನ್ಸರ್ವೇಶನ್ ಆಫ್ ಅನ್ಸ್ತಾ ಇದ್ರ ಕನ್ಸರ್ವೇಶನ್ ಆಫ್ ಎನರ್ಜಿ ಇದೆ ಅಂದ್ರೆ ಏನು, ಅದೇ ನಿಮ್ಮ ಶಕ್ತಿಯ ನಿತ್ಯತೆಯ ನಿಯಮ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಒನ್ ಫಾರ್ಮ್ ಆಫ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಟು ಅನದರ್. ನೆಕ್ಸ್ಟ್ ಇದೆ ಕನ್ಸರ್ವೇಶನ್ ಆಫ್ ಚಾರ್ಜ್ ಇದೆ, ಆವೇಶ. ಎರಡು ತರದ ಆವೇಶಗಳಿದೆಯಲ್ಲೋ, ಧನ ವಿದ್ಯುತ್ ಆವೇಶ ಮತ್ತು ಋಣ ವಿದ್ಯುತ್ ಆವೇಶಗಳು. ಏನ್ ಮಾಡಬಹುದು ಚಾರ್ಜಸ್ ಅನ್ನ, ಸೃಷ್ಟಿಸುವುದಕ್ಕಾಗಲಿ ಅಥವಾ ನಾಶಪಡಿಸುವುದಕ್ಕಾಗಲಿ ಆಗುವುದಿಲ್ಲ. ನಾವು ಏನ್ ಮಾಡಬಹುದು, ಎಲೆಕ್ಟ್ರಾನ್ ಅನ್ನ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಸಾಗಿಸಬಹುದು, ಅಷ್ಟೇ, ಟ್ರಾನ್ಸ್ಫರ್ ಮಾಡಬಹುದು. ಅದನ್ನೇ ನಾವು ಕನ್ಸರ್ವೇಶನ್ ಆಫ್ ಚಾರ್ಜ್ ಅಂತ ಹೇಳಿ. ನೆಕ್ಸ್ಟ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಇದೆ. ಇವುಗಳ ಬಗ್ಗೆ ಮುಂದಿನ ಲೆಸನ್ ಅಲ್ಲಿ ಡೀಟೇಲ್ ಆಗಿ ಕಲಿತೀರಾ. ನೆಕ್ಸ್ಟ್ ಕನ್ಸರ್ವೇಶನ್ ಆಫ್ ಮಾಸ್ ಎನರ್ಜಿ, ಅದನ್ನ ಐನ್ಸ್ಟೈನ್ ಆಲ್ರೆಡಿ ಹೇಳಾಗಿದೆಯಲ್ಲ, ಕನ್ಸರ್ವೇಶನ್ ಆಫ್ ಮಾಸ್ ಎನರ್ಜಿ ನೆನಪು ಮಾಡ್ಕೊಳ್ಳಿ. ಅವನ ಪ್ರಕಾರ ದ್ರವ್ಯರಾಶಿಯನ್ನ ಶಕ್ತಿಯಾಗಿ ಪರಿವರ್ತಿಸಬಹುದು, ಹಾಗೇನೆ ಶಕ್ತಿಯನ್ನ ಕೂಡ ದ್ರವ್ಯರಾಶಿಯಾಗಿ ಪರಿವರ್ತಿಸಬಹುದು. ಸಾಮಾನ್ಯವಾಗಿ ಯಾವುದು ಪರಿವರ್ತನೆಗೆ ಅನುವು ಮಾಡಿಕೊಳ್ಳುತ್ತೋ ಅದನ್ನೇ ನಾವು ಕನ್ಸರ್ವ್ಡ್ ಅಂತ ಹೇಳಿ. ಪರಿವರ್ತನೆಗೆ ಅನುವು ಮಾಡಿಕೊಳ್ಳುವ ಒಂದು ಪರಿಮಾಣ ಏನಿದೆ ಕನ್ಸರ್ವ್ಡ್ ಆಗುತ್ತೆ ಅದು. ನೋಡಿ ಚಾರ್ಜು ಕನ್ಸರ್ವ್ಡ್ ಇದೆ, ಎನರ್ಜಿ ಕನ್ಸರ್ವ್ಡ್ ಇದೆ, ಮೊಮೆಂಟಮ್ ಕೂಡ ಕನ್ಸರ್ವ್ಡ್. ಸೊ ದೀಸ್ ಆರ್ ದ ಕಾಲ್ಡ್ ಕನ್ಸರ್ವೇಶನ್ ಲಾಸ್. ಜಸ್ಟ್ ಅಬ್ಸರ್ವ್. ಸೊ ಪ್ರಶ್ನೆ ಹೇಗಿರುತ್ತೆ, ವಾಟ್ ಆರ್ ದ ಲಾಸ್ ಆಫ್ ಕನ್ಸರ್ವೇಶನ್. ಲಾಸ್ ಆಫ್ ಕನ್ಸರ್ವೇಶನ್ ಆರ್ ಕನ್ಸರ್ವೇಶನ್ ಆಫ್ ಎನರ್ಜಿ, ಕನ್ಸರ್ವೇಶನ್ ಆಫ್ ಚಾರ್ಜ್, ಕನ್ಸರ್ವೇಶನ್ ಆಫ್ ಮೊಮೆಂಟಮ್, ಕನ್ಸರ್ವೇಶನ್ ಆಫ್ ಮಾಸ್ ಎನರ್ಜಿ. ಅಂಡ್ ಸಮಟೈಮ್ಸ್ ದೇ ವಿಲ್ ಆಸ್ಕ್ ವಾಟ್ ಆರ್ ಕನ್ಸರ್ವ್ಡ್ ಕ್ವಾಂಟಿಟೀಸ್. ನೆನಪು ಮಾಡ್ಕೊಳ್ಳಿ, ಕನ್ಸರ್ವ್ಡ್ ಕ್ವಾಂಟಿಟೀಸ್ ಆರ್ ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಡು ನಾಟ್ ಚೇಂಜ್ ಇನ್ ಎ ಪ್ರೋಸೆಸ್. ಅವುಗಳಿಗೆ ಕನ್ಸರ್ವ್ಡ್ ಕ್ವಾಂಟಿಟೀಸ್ ಅಂತ ಹೇಳಿದ. ನೋಡಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಎರಡು ಇಂಪಾರ್ಟೆಂಟ್ ಅಂಶಗಳು. ಒಂದು ಸೈಂಟಿಫಿಕ್ ಲಾ, ಅದು ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಸೈಂಟಿಫಿಕ್ ಥಿಯರಿ, ಅದನ್ನ ಮನುಷ್ಯ ಮಾಡಿದ್ರು. ಗಮನಿಸ್ತಾ ಇದ್ದೀರಾ, ಸೈಂಟಿಫಿಕ್ ಲಾ, ಸೈಂಟಿಫಿಕ್ ಥಿಯರಿ, ಎರಡು ಮಹತ್ವದ ವ್ಯತ್ಯಾಸ ಏನಿದೆ ಅಂದ್ರೆ, ಸೈಂಟಿಫಿಕ್ ಲಾ ಏನಿದೆ, ಇಟ್ ಈಸ್ ದೀಸ್ ಆರ್ ದ ಲಾಸ್ ಮೇಡ್ ಬೈ ದ ನೇಚರ್. ಇದು ಪ್ರಕೃತಿಯೇ ಸಿದ್ಧಪಡಿಸಿರುವ ನಿಯಮ ನೇಚರ್. ಆದ್ರೆ ಇದು ಹೇಗಿದೆ, ಇದು ಮನುಷ್ಯ, ದೀಸ್ ಆರ್ ದ ಥಿಯರೀಸ್ ಮೇಡ್ ಬೈ ಮ್ಯಾನ್, ಮನುಷ್ಯನಿಂದ ಪ್ರತಿ ರೂಪಗೊಂಡಿರ್ತಕ್ಕಂಥ ನಿಯಮ. ಸೊ ಸೈಂಟಿಫಿಕ್ ಥಿಯರಿ ಈಸ್ ಮೇಡ್ ಬೈ ಮ್ಯಾನ್, ವೆರ್ ಆಸ್ ಅ ಸೈಂಟಿಫಿಕ್ ಲಾ ಮೇಡ್ ಬೈ ಹ್ಯೂಮನ್ ನೇಚರ್. ಆಮೇಲೆ ನೋಡಿ, ಸೈಂಟಿಫಿಕ್ ಲಾ, ಪ್ರಕೃತಿಯ ನಿಯಮಗಳು ಯಾವಾಗಲೂ ಸತ್ಯವಾಗಿರುತ್ತೆ, ಆಲ್ವೇಸ್ ಟ್ರೂ, ಇವೆಂದಿಗೂ ಸುಳ್ಳಾಗೋದಿಲ್ಲ. ಪ್ರಕೃತಿಯ ನಿಯಮಗಳು, ಸೈಂಟಿಫಿಕ್ ಲಾಸ್ ಅಂತ ನಾವು ಕ್ಯಾಟಗರೈಸ್ ಮಾಡಿದ್ದೇವೆ, ಈಸ್ ಆರ್ ಆಲ್ವೇಸ್ ಟ್ರೂ ಇರುತ್ತೆ. ಆದರೆ ಇದು ಮನುಷ್ಯನ ಮಾಡಿರ್ತಕ್ಕಂಥ ಥಿಯರಿಯಿಂದ ಮೇ ಆರ್ ಮೇ ನಾಟ್ ಬಿ ಟ್ರೂ, ಸತ್ಯ ಆಗಬಹುದು, ಆಗದೇನೂ ಇರಬಹುದು, ಯಾಕೆಂದ್ರೆ ಅದು ಮನುಷ್ಯ ಮಾಡಿದ್ದು, ಇದು ಪ್ರಕೃತಿ ಮಾಡಿದ್ದು. ಸೊ ನೋಡಿ ಏನೇನು ಅಂಶಗಳನ್ನ ಇಲ್ಲಿವರೆಗೆ ನೀವು ನೋಟ್ ಮಾಡ್ಕೊಂಡ್ರಿ, ಕನ್ಸರ್ವ್ ಕ್ವಾಂಟಿಟೀಸ್ ಗಮನಕ್ಕೆ ಬಂತ, ದ ಕ್ವಾಂಟಿಟೀಸ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ರಿಮೇನ್ ಸೇಮ್ ಇನ್ ಎ ಪ್ರೋಸೆಸ್ ಆಗಿ, ಆಮೇಲೆ ಕನ್ಸರ್ವೇಶನ್ ಲಾಸ್ ಕೂಡ ನೋಡಿದ್ವಿ, ಆಮೇಲೆ ಎರಡು ಮೇಜರ್ ಡಿಫರೆನ್ಸ್ ನೋಡಿದ್ವಿ. ಇನ್ಮೇಲೆ ಆ ಶಬ್ದಗಳ ಮೇಲೆ ಲಕ್ಷ್ಯ ಕೊಡಿ, ಸೈಂಟಿಫಿಕ್ ಲಾಸ್ ದೇ ನೆವರ್ ಚೇಂಜ್, ಸೈಂಟಿಫಿಕ್ ಥಿಯರಿ ದೇ ಮೇ ಚೇಂಜ್, ಸೈಂಟಿಫಿಕ್ ಲಾ ಆಲ್ವೇಸ್ ಟ್ರೂ,
scientific theory may or may not true. So ಇದು ಒಂದು ಸ್ಪಷ್ಟತೆ ನಿಮ್ಮಲ್ಲಿ ಇರಲಿ, ಶಬ್ದದ ಸ್ಪಷ್ಟತೆ. ಸೈಂಟಿಫಿಕ್ ಲಾ ಅಂತ ಯಾವುದಕ್ಕೆ ವಿಷಯ ವಿವರಣೆ ಕೊಟ್ಟಿದ್ದಾರೆ, ಸೈಂಟಿಫಿಕ್ ಥಿಯರಿ ಅಂತ ಯಾವುದಕ್ಕೆ ವಿಷಯ ವಿವರಣೆ ಕೊಟ್ಟಿದ್ದಾರೆ. ಮುಂದಿನ ಹಂತವಾಗಿ ಬೇಸಿಕ್ ಫೋರ್ಸಸ್ ಆಫ್ ನೇಚರ್ ನೋಡಿ, ಗಮನಿಸಿ. ಪ್ರಕೃತಿಯಲ್ಲಿ ಫೋರ್ಸಸ್, ಬಲಗಳು, ಬೇಸಿಕ್ ಫೋರ್ಸಸ್ ಆಫ್ ನೇಚರ್. ಪ್ರಕೃತಿಯಲ್ಲಿ ನಾಲ್ಕು ಬಲಗಳನ್ನು ಗುರುತಿಸಿದ್ದಾರೆ. ಯಾವ್ಯಾವು ಬೇಸಿಕ್ ಫೋರ್ಸಸ್, ಮೂಲ ಬಲಗಳಲ್ಲಿ ಪ್ರಕೃತಿಯಲ್ಲಿ ನಾಲ್ಕು ಬಲಗಳನ್ನು ಗುರುತಿಸಿದ್ದಾರೆ. ಮೊದಲನೇದಾಗಿ ಗ್ರಾವಿಟೇಷನಲ್ ಫೋರ್ಸ್ ಇದೆ. ಗ್ರಾವಿಟೇಷನಲ್ ಫೋರ್ಸ್. ಎರಡನೇದಿದೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಇದೆ. ಗಮನಿಸಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಇದೆ. ಮೂರನೇದಾಗಿ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಇದೆ. ನೋಡಿ ಗಮನಿಸಿ, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಇದೆ. ನಾಲ್ಕನೇದಾಗಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇದೆ. ಗಮನಿಸಿ, ಬೇಸಿಕ್ ಫೋರ್ಸಸ್ ಆಫ್ ನೇಚರ್, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಮೂಲ ಬಲಗಳು, ನಾಲ್ಕು ಮೂಲ ಬಲಗಳನ್ನು ಗುರುತಿಸಿದ್ದಾರೆ. ಗ್ರಾವಿಟೇಷನಲ್ ಫೋರ್ಸ್. ನೋಡಿ, ಕೊಟ್ಟಿರುವ ನಾಲ್ಕು ಮೂಲ ಬಲಗಳಲ್ಲಿ ವೀಕೆಸ್ಟ್ ಫೋರ್ಸ್ ಯಾವುದಿದೆ, ಅತ್ಯಂತ ಕ್ಷೀಣ ಸ್ವರೂಪದ ಬಲವನ್ನು ಹೊಂದಿದ್ದು ಯಾವುದು ಅಂದರೆ, ಇವುಗಳಿಗೆ ಹೋಲಿಕೆಯಲ್ಲಿ, ಕ್ಷೀಣ ಅಂದ ತಕ್ಷಣ ಅದನ್ನು ನಾವು ಬಿಟ್ಟು ಕೊಡುವ ಹಾಗಿಲ್ಲ, ಕಡಿಮೆ ಅಂಶದ ಬಲವನ್ನು ಹೊಂದಿದೆ ಇವುಗಳ ಹೋಲಿಕೆಯಲ್ಲಿ, ಗಮನ ಇರಲಿ. ಹಾಗೆ ನೋಡಿದರೆ ಗ್ರಾವಿಟೇಷನ್ ಫೋರ್ಸ್ ಬಲಯುತವಾದ ಬಲ ಮೇಲೆ ನಾವು ಇವುಗಳ ಹೋಲಿಕೆಯಲ್ಲಿ ಮಾತು ಆಡ್ತಾ ಇದ್ದೇವೆ. ಸೊ ಗ್ರಾವಿಟೇಷನಲ್ ಫೋರ್ಸ್ ಅನ್ನ ಏನಂತ ಗುರುತಿಸಿದ್ದಾರೆ, ವೀಕೆಸ್ಟ್ ಫೋರ್ಸ್ ಅಮಾಂಗ್ ದ ಬೇಸಿಕ್ ಫೋರ್ಸಸ್ ಆಫ್ ನೇಚರ್. ಅದೇ ರೀತಿ ನಾಲ್ಕು ಬೇಸಿಕ್ ಫೋರ್ಸಸ್ ನಲ್ಲಿ ಅತ್ಯಂತ ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವುದು ಅಂದ್ರೆ ಸ್ಟ್ರಾಂಗ್ ದ ನ್ಯೂಕ್ಲಿಯರ್ ಫೋರ್ಸ್. ಮತ್ತೊಮ್ಮೆ ಗಮನಿಸಿ, ನೇಮ್ ದ ವೀಕೆಸ್ಟ್ ಫೋರ್ಸ್ ಅಮಾಂಗ್ ದ ಬೇಸಿಕ್ ಫೋರ್ಸ್ ಅಂದ್ರೆ ಯಾವುದು, ಗ್ರಾವಿಟೇಷನ್ ಫೋರ್ಸ್. ನೇಮ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ಬೇಸಿಕ್ ಫೋರ್ಸ್ ಯಾವುದು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಗಮನಿಸ್ಕೊಳ್ಳಿ. ಆಮೇಲೆ ಯಾರು ಫಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ಸ್ಟ್ರಾಂಗರ್ ಆದರೆ ಅದರ ನಂತರದ ಬಲ ಯಾವುದು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅದರ ನಂತರದ ಬಲ ಯಾವುದು, ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಅದರ ನಂತರದ ಬಲ ಯಾವುದು, ಗ್ರಾವಿಟೇಷನ್. ಒಂದು ಏರಿಕೆ ಕ್ರಮದಲ್ಲಿ ನಾವು ಬಲಗಳ ಪರಿಮಾಣವನ್ನು ಆಧರಿಸಿ ಹೇಳುವುದಾದರೆ ನಾವು ಹೀಗೆ ಹೇಳ್ಬೋದು, ಏರಿಕೆ ಕ್ರಮ ಅಂದರೆ ಕಡಿಮೆ ಬಲದ ಪರಿಮಾಣವನ್ನು ಹಿಡಿದು ಹೆಚ್ಚಿನ ಬಲದ ಪರಿಮಾಣವರೆಗೆ ಹೋಗುವುದು. ಈಗ ನೋಡಿ, ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇದೆ, ಯಾರಕ್ಕಿಂತ ಕಡಿಮೆ ಇದೆ, ವೀಕ್ ನ್ಯೂಕ್ಲಿಯರ್ ಫೋರ್ಸ್ಗಿಂತ. ವೀಕ್ ನ್ಯೂಕ್ಲಿಯರ್ ಫೋರ್ಸಿನ ಬಲ ಯಾರಕ್ಕಿಂತ ಕಮ್ಮಿ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯಾರಕ್ಕಿಂತ ಕಮ್ಮಿ ಇದೆ, ಸ್ಟ್ರಾಂಗ್ ನ್ಯೂಕ್ಲಿಯರ್. ಗೊತ್ತಾಗ್ತಾ ಇದೆಯಾ? ನಾವು ಹೀಗೂ ಹೇಳ್ಬೋದು ನೋಡಿ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಯಾರಿಗಿಂತ ಜಾಸ್ತಿ ಆಗಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಗಿಂತ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯಾರಿಗಿಂತ ಜಾಸ್ತಿ ಇದೆ, ವೀಕ್ ನ್ಯೂಕ್ಲಿಯರ್ ಫೋರ್ಸ್. ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಯಾರಿಂದ ಜಾಸ್ತಿ ಇದೆ, ಗ್ರಾವಿಟೇಷನ್ ಫೋರ್ಸ್. ಸೊ ಈ ಅಂಶ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ಮ ಪರೀಕ್ಷೆಗೆ ಬರುವ ಪ್ರಶ್ನೆಗಳು ಒಂದು ಮಾರ್ಕ್ಸಿಗಿರುತ್ತೆ. ಅವ್ರು ಕೇಳೋದು ಬಹಳ ಸರಳವಾದ ಮತ್ತು ನೇರ ಪ್ರಶ್ನೆ ಇರುತ್ತೆ. ನೇಮ್ ದ ಬೇಸಿಕ್ ಫೋರ್ಸಸ್ ಆಫ್ ನೇಚರ್ ಅಂತ ಯಾವುದು ಹೇಳಬಹುದು. ನೇಮ್ ದ ವೀಕೆಸ್ಟ್ ಫೋರ್ಸ್ ಅಂತ ಕೇಳ್ಬೋದು, ಅವಾಗ ಗ್ರಾವಿಟೇಷನ್ ಫೋರ್ಸ್. ನೇಮ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಕೇಳ್ಬೋದು, ಅವಾಗ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಈಗ ಸ್ವಲ್ಪ ವಿವರಣೆಯನ್ನು ಗ್ರಾವಿಟೇಷನ್ ಫೋರ್ಸ್ ಬಗ್ಗೆ ಪಡೆಯೋಣ. ಈ ಗ್ರಾವಿಟೇಷನ್ ಫೋರ್ಸಿನ ವಿವರಣೆ ಅಥವಾ ಗುಣಧರ್ಮಗಳೇನಿದೆ ಗ್ರಾವಿಟೇಷನ್ ಫೋರ್ಸ್ ನೋಡೋಣ. ಗ್ರಾವಿಟೇಷನಲ್ ಫೋರ್ಸ್, ಓಕೆ, ಗ್ರಾವಿಟೇಷನಲ್ ಫೋರ್ಸ್. ಸೊ ನೋಡಿ, ಈ ಫೋರ್ಸ್ ಏನಿದೆ, ಬಿಟ್ವೀನ್ ಮಾಸಸ್ ಆಫ್ ಎನಿ ಟೂ ಬಾಡೀಸ್ ಇನ್ ದ ಯೂನಿವರ್ಸ್ ಇದೆ. ಬ್ರಹ್ಮಾಂಡದ ಯಾವುದೇ ಎರಡು ವಸ್ತುಗಳ ಮಧ್ಯೆ ಒಂದು ಆಕರ್ಷಣ ಬಲ ಇದೆ ಅಂತ ನ್ಯೂಟನ್ ಅವರು ಹೇಳಿದ್ದಾರೆ. ಯಾವುದೇ ವಸ್ತುಗಳ ಮಧ್ಯೆ ಒಂದು ಬಲ ಇದೆ. ಸೊ ಯಾವುದೇ ವಸ್ತುಗಳನ್ನು ತಗೊಳ್ಬೋದು, ಉದಾಹರಣೆಗೆ ಭೂಮಿ ಮತ್ತು ಸೂರ್ಯನ ನಡುವೆ ಒಂದು ಆಕರ್ಷಣ ಬಲ ಇದೆ, ಭೂಮಿ ಮತ್ತು ಚಂದ್ರನ ನಡುವೆ ಒಂದು ಆಕರ್ಷಣ ಬಲ ಇದೆ. ಸೊ ಈ ಬಲ ಹೇಗಿದೆ ಅನ್ನೋದನ್ನು ಅವರು ಹೇಳಿದ್ರು, ಗ್ರಾವಿಟೇಷನ್ ಲಾ. ಸೊ ಇದು ಆಲ್ರೆಡಿ ನೀವು ಅರ್ಲಿಯರ್ ಸೆಷನ್ಸ್ನಲ್ಲಿ ಓದಿರ್ತೀರಾ, ಹೈಸ್ಕೂಲ್ಗಳಲ್ಲಿ
ನ್ಯೂಟನ್ ನ ಗ್ರಾವಿಟೇಷನ್ ಬಲ ಎಷ್ಟಿದೆ F is equal to G M1 M2 by D square ಏನು G value ನೆನಪಿದೆಯಾ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಅಂತಾರೆ ಇದಕ್ಕೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಯಾಕೆ ಇದರ ವ್ಯಾಲ್ಯೂ ಯಾವುದೇ ಮಾಧ್ಯಮದ ಮೇಲೆ ಡಿಪೆಂಡ್ ಇಲ್ಲ ನೀವು ಈ ಗ್ರಾವಿಟೇಷನ್ ನ ಪ್ರಯೋಗಗಳನ್ನು ನೀರಿನಲ್ಲಿ ಮಾಡಿ ಅವಾಗೂ ಜಿ ವ್ಯಾಲ್ಯೂ ಸೇಮ್ ಇರುತ್ತೆ ಗ್ರಾವಿಟೇಷನಲ್ ಎಕ್ಸ್ಪೆರಿಮೆಂಟ್ಸ್ ಗಳ ಪ್ರಯೋಗಗಳನ್ನು ಕೆರೋಸಿನ್ನಲ್ಲಿ ಮಾಡಿ ಅವಾಗೂ ಜಿ ವ್ಯಾಲ್ಯೂ ಸೇಮ್ ಇರುತ್ತೆ ಗ್ರಾವಿಟೇಷನಲ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನು ಅಂತರಿಕ್ಷದಲ್ಲಿ ಮಾಡಿ ಅವಾಗೂ ಜಿ ಇಷ್ಟೇ ಇರುತ್ತೆ ಎಷ್ಟು 6.67 ಇಂಟು 10 ರೈಸ್ ಟು ಮೈನಸ್ 11 ಯಾವಾಗ ಫಿಸಿಕ್ಸ್ ಅಂತ ಓದ್ತಾ ಇರ್ತೀರಾ ಅವಾಗ ಏಕಮಾನವನ್ನ ವಿಶೇಷವಾಗಿ ಲಕ್ಷ್ಯದಲ್ಲಿ ಇಡಿ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಸರಿನಾ ಇನ್ನು ಗ್ರಾವಿಟೇಷನಲ್ ಫೋರ್ಸಿನ ಸ್ವಭಾವ ಗುಣಲಕ್ಷಣಗಳೇ ಇದೆ ಮೊದಲನೇದು ಗ್ರಾವಿಟೇಷನಲ್ ಫೋರ್ಸ್ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ ಆಫ್ ಡಿಸ್ಟೆನ್ಸ್ ಅಂತ ಹೇಳಿ ಮತ್ತೊಮ್ಮೆ ಗ್ರಾವಿಟೇಷನಲ್ ಫೋರ್ಸ್ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ ಆಫ್ ಡಿಸ್ಟೆನ್ಸ್ ಅಂದರೆ ಡಿಸ್ಟೆನ್ಸ್ ಹೆಚ್ಚಾದಂಗೆಲ್ಲ ಫೋರ್ಸ್ ಏನಾಗುತ್ತೆ ಕಮ್ಮಿ ಆಗುತ್ತೆ ಈಗ ನೋಡಿ ಅಂತರಿಕ್ಷಕ್ಕೆ ಹೋಗೋಣ ಈ ಸೂರ್ಯನ ಸುತ್ತ ಭೂಮಿ ಹೇಗೆ ತಿರುಗ್ತಾ ಇದೆ ಅಂದ್ರೆ ಎಲಿಪ್ಟಿಕಲ್ ಸ್ವರೂಪದಲ್ಲಿ ತಿರುಗ್ತಾ ಇದೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಈಗ ನಿಮ್ಮ ಭೂಮಿಯ ಸ್ಥಾನ ಏನಲ್ಲಿದೆ ಭೂಮಿಯ ಸ್ಥಾನ ಇಲ್ಲಿ ಬಂದಾಗ ಬಿ ನಲ್ಲಿದೆ ಅಂತ ತಿಳ್ಕೊಳ್ಳಿ ಈಗ ನಾವು ಈ ಸೂತ್ರವನ್ನ ಅಳವಡಿಸೋಣ ನೀವು ಏನಲ್ಲಿದ್ದಾಗ ಸೂರ್ಯನಿಂದ ಜಾಸ್ತಿ ದೂರದಲ್ಲಿ ಇರ್ತೀರ ನೀವು ಬಿ ಪೊಸಿಷನ್ ಬಂದಾಗ ಸೂರ್ಯನಿಂದ ಕಡಿಮೆ ದೂರದಲ್ಲಿ ಇರ್ತೀರ ಇಲ್ಲಿ ನಾವು ನಿಯಮವನ್ನ ಅಳವಡಿಸೋಣ ಗ್ರಾವಿಟೇಷನಲ್ ಫೋರ್ಸಿನ ನಿಯಮ ಡಿಸ್ಟೆನ್ಸ್ ಅಥವಾ ದೂರ ಕಮ್ಮಿ ಆದರೆ ಫೋರ್ಸ್ ಏನಾಗುತ್ತೆ ಹೆಚ್ಚಾಗುತ್ತೆ ಈಗ ಸ್ವಲ್ಪ ಲಾಜಿಕ್ ಮಾಡಿ ನಮ್ಮ ಅರ್ತ್ ಪೊಸಿಷನ್ ಏನಲ್ಲಿದ್ದಾಗ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಪಡ್ಕೊಳುತ್ತೋ ಏನು ನಮ್ಮ ಅರ್ತ್ ಪೊಸಿಷನ್ ಬಿ ನಲ್ಲಿದ್ದಾಗ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಪಡ್ಕೊಳುತ್ತೋ ನೋಡಿ ತಕ್ಷಣ ಗೊತ್ತಾಗ್ತಾ ಇದೆ ದ ಗ್ರಾವಿಟೇಷನಲ್ ಫೋರ್ಸ್ ಬಿ ಪೊಸಿಷನ್ ನಲ್ಲಿ ಹೆಚ್ಚಿದೆ ಎಗೆ ಹೋಲಿಸಿದಾಗ ಯಾಕೆ ಹೀಗೆ ಆಯ್ತು ಯಾಕಾಯ್ತು ಅಂದ್ರೆ ಡಿಸ್ಟೆನ್ಸ್ ಕಮ್ಮಿ ಆಯ್ತು ಈಗ ನೋಡಿ ಹುಣ್ಣಿಮೆಯ ಸಂದರ್ಭದಲ್ಲಿ ಸಮುದ್ರ ಉಕ್ಕೇ ಇರುತ್ತೆ ಅಂತ ಹೇಳ್ತೀರ ಅವಾಗೂ ಕೂಡ ಇದೇ ಪರಿಣಾಮದ ಒಂದು ಇದೇ ಗ್ರಾವಿಟೇಷನಲ್ ಫೋರ್ಸಿನ ಒಂದು ಪರಿಣಾಮ ಯಾವಾಗ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ ಅವಾಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಜಾಸ್ತಿ ಆದಾಗ ಸಮುದ್ರ ಉಕ್ಕೇ ಇರುತ್ತೆ ಯಾವ ಮಧ್ಯೆ ಫೋರ್ಸ್ ಹೆಚ್ಚಾಗುತ್ತೆ ಭೂಮಿ ಮತ್ತು ಚಂದ್ರನ ಮಧ್ಯೆ ಸರಿನಾ ಸೊ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಒಬೇಯಿಂಗ್ ಇನ್ವರ್ಸ್ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಇನ್ನೊಂದು ಗ್ರಾವಿಟೇಷನಲ್ ಫೋರ್ಸ್ ಈಸ್ ಸೆಂಟ್ರಲ್ ಫೋರ್ಸ್ ಅಂತ ಹೇಳಿ ಏನಿದು ಸೆಂಟ್ರಲ್ ಫೋರ್ಸ್ ನೋಡಿ ಎರಡು ಮಾಸಸ್ಗಳಿವೆ ಎರಡು ಮಾಸಸ್ಗಳ ಮಧ್ಯೆ ಫೋರ್ಸ್ ಎಲ್ಲಿದೆ ಅಂದ್ರೆ ಅಲಾಂಗ್ ದ ಲೈನ್ ಜಾಯಿನಿಂಗ್ ಟು ಮಾಸಸ್ ಇದೆ ಏನಿಂಗಂದ್ರೆ ಈಗ ನೋಡಿ ಹಗ್ಗದ ಎರಡೂ ತುದಿಗಳನ್ನು ನೀವು ಎಳೆದಾಗ ಹಗ್ಗದ ಎರಡೂ ತುದಿಗಳನ್ನು ನೀವು ಎಳೆದಾಗ ನಿಮ್ಮ ಬಲ ಎಲ್ಲಿ ಪ್ರಯೋಗ ಆಗುತ್ತೆ ಆ ಹಗ್ಗದ ಗುಂಟನೇ ಇರುತ್ತೆ ಹೀಗೆ ಎರಡು ಮಾಸಸ್ಗಳ ಇಮ್ಯಾಜಿನ್ ಮಾಡಿ ಆ ಎರಡು ಮಾಸಸ್ಗಳನ್ನ ಸೇರಿಸುವ ಒಂದು ಲೈನ್ ಅನ್ನ ಇಮ್ಯಾಜಿನ್ ಮಾಡಿ ಇವುಗಳಿಂದ ಬರುವ ಬಲ ಏನಿದೆ ಅಲಾಂಗ್ ದ ಲೈನ್ ಜಾಯಿನಿಂಗ್ ಇರುತ್ತೆ ಹೀಗಿದ್ದಾಗ ನಾವು ಹೇಳ್ತೇವೆ ಇದು ಒಂದು ಸೆಂಟ್ರಲ್ ಫೋರ್ಸ್ ಅಂತ ಹೇಳಿ ಈ ಉದಾಹರಣೆ ನೋಡಿ ಇಲ್ಲಿ ಸಾಲಿದೆ ಇಲ್ಲ ಆಗ್ತಿದೆ ಸೆಂಟ್ರಲ್ ಫೋರ್ಸ್ ಹೀಗಿರುತ್ತೆ ಇಲ್ಲಿರೋ ಸೆಂಟ್ರಲ್ ಫೋರ್ಸ್ ಹೇಗೆ ದ ಫೋರ್ಸ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಮಾಸಸ್ ಇಸ್ ಕಾಲ್ಡ್ ಸೆಂಟ್ರಲ್ ಫೋರ್ಸ್ ಗಮನಿಸಿ ಗ್ರಾವಿಟೇಷನಲ್ ಫೋರ್ಸ್ ಕೂಡ ಒಂದು ಸೆಂಟ್ರಲ್ ಫೋರ್ಸಿನ ಸ್ವರೂಪದಲ್ಲಿ ಬಲ ಸೊ ಕ್ಲಿಯರ್ ಆಯ್ತಾ ಸೆಂಟ್ರಲ್ ಫೋರ್ಸ್ ಅಂದರೆ ಯಾವಾಗಲೂ ಬಲ ಕಂಡು ಕಂಡಲ್ಲಿ ಇರುವುದಿಲ್ಲ ಎಲ್ಲಿದೆ ಬಲ ಅಂದರೆ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಮಾಸಸ್ ಮಧ್ಯೆ ಅಷ್ಟೇ ಇದೆ ಒಂದು ಸ್ಟ್ರೈಟ್ ಲೈನ್ ಅನ್ನು ಎರಡು ಮಾಸಸ್ ಮಧ್ಯೆ ನೀವು ಡ್ರಾ ಮಾಡಿದ್ರೆ ಆ ಲೈನಿಗೆ ಉಂಟನೇ ಬಲ ಪ್ರಯೋಗ ಆಗ್ತಾ ಇರೋದು ಗಾಳಿ ಇದ್ದ ಹಾಗೆ ಎಲ್ಲೆಡೆ ಬಲ ಪ್ರಸರಿಸಿಲ್ಲ ಅದು ಅಲಾಂಗ್ ದ ಲೈನ್ ಜರ್ನಿಂಗ್ ಇರುವುದರಿಂದಲೇ ಅದಕ್ಕೆ ಹೆಸರು ಸೆಂಟ್ರಲ್ ಫೋರ್ಸ್ ಸೊ ಇನ್ನೊಂದು ನೋಡಿ ಎಲ್ಲ ಸೆಂಟ್ರಲ್ ಫೋರ್ಸಸ್ಗಳೇನಿದೆ ಕನ್ಸರ್ವೇಟಿವ್ ಟೈಪ್ ಇದೆ ಕನ್ಸರ್ವೇಟಿವ್ ಅಂದ್ರೆ ಏನು ಇಲ್ಲಿ ನೀವು ಬಲವನ್ನು ಪ್ರಯೋಗ ಮಾಡಿ ವರ್ಕ್ ಏನ್ ಮಾಡ್ತೀರಾ ಅದು ಕೇವಲ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಅನ್ನು ಬಯಸ್ತದೆ ಅಂದ್ರೆ ಈ ಗ್ರಾವಿಟೇಷನಲ್ ಫೋರ್ಸ್ ಅನ್ನು ಬಳಸಿ ನೀವು ಯಾವುದೇ ಕೆಲಸ ಮಾಡಿ ನೀವು ಕೆಲಸ ಮಾಡಿ ಒಂದು 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 ಗ್ರಾವಿಟೇಷನ್ ಫೋರ್ಸ್ ಅನ್ನು ಬಳಸಿ ಕೆಲಸ ಮಾಡಿದ್ದನ್ನ ಮತ್ತೆ ವಾಪಸ್ ಪಡೆದುಕೊಳ್ಳಬಹುದಾಗಿ ಅಂದ್ರೆ ಇಲ್ಲಿ ನೀವು ಮಾಡಿದ ಕೆಲಸ ವ್ಯಯ ಆಗುವುದಿಲ್ಲ
ಮತ್ತೆ ಸಂಗ್ರಹ ರೂಪದಲ್ಲಿ ಇರುತ್ತೆ ಮತ್ತೆ ಅದನ್ನ ನಮಗೆ ಬೇಕಾದ ಸಮಯದಲ್ಲಿ ಅದನ್ನ ವಾಪಸ್ ತಗೊಳ್ಳಬಹುದು ಸೋ ಅದನ್ನೇ ನಾವು ಹೇಳಿದ್ದು ಕನ್ಸರ್ವೇಟಿವ್ ಟೈಪ್ ಅಂತ ಸರಿನಾ ಮುಂದೆ ಇದರ ಬಗ್ಗೆ ಇನ್ನು ವಿಸ್ತಾರವಾಗಿ ಕಲಿತೀರಾ ಮುಂದೆ ಬರುವ ಲೆಸನ್ಸ್ ಗಳಲ್ಲಿ ಕನ್ಸರ್ವೇಟಿವ್ ಫೋರ್ಸ್ ಅಂತ ವಿಶೇಷ ಒಂದು ಆರ್ಟಿಕಲ್ ಇದೆ ಅಲ್ಲಿ ನಾವು ಇನ್ನು ಗಂಭೀರವಾಗಿ ಇದರ ಅಧ್ಯಯನ ಅಲ್ಲಿ ಮುಂದುವರಿಸೋಣ ಸದ್ಯಕ್ಕೆ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೆ ಏನು ವರ್ಕ್ ಡನ್ ಬೈ ದ ಫೋರ್ಸ್ ಡಿಪೆಂಡ್ಸ್ ಆನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ಸ್ ಆಫ್ ದಿ ಆಬ್ಜೆಕ್ಟ್ ಅಂತ ಒಂದು ನೆಕ್ಸ್ಟ್ ನೋಡಿ ಕೂಲಂ ಗ್ರಾವಿಟೇಷನಲ್ ಫೋರ್ಸ್ ಏನಿದೆ ವೀಕೆಸ್ಟ್ ಫೋರ್ಸ್ ಇದೆ ಅಮಾಂಗ್ ದ ಬೇಸಿಕ್ ಫೋರ್ಸಸ್ ಉಳಿದ ಮೂರು ಫೋರ್ಸ್ ಗಳ ಬಲದ ಪರಿಮಾಣವನ್ನು ನಾವು ಹೋಲಿಸಿದರೆ ಗ್ರಾವಿಟೇಷನಲ್ ಫೋರ್ಸ್ ಇನ ಪರಿಮಾಣ ಬಹಳ ಕಮ್ಮಿ ಇದೆ ಲೀಸ್ಟ್ ಇದೆ ಅಥವಾ ವೀಕೆಸ್ಟ್ ಫೋರ್ಸ್ ಅಮಾಂಗ್ ದ ಬೇಸಿಕ್ ಫೋರ್ಸಸ್ ಆಫ್ ನೇಚರ್ ಅಂತ ಹೇಳಿ ಆಮೇಲೆ ಇತ್ತೀಚೆಗೆ ಎಲ್ಲ ಬಲಗಳು ಒಂದು ರೀತಿಯ ವಿನಿಮಯ ಸ್ವರೂಪದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಜಪನೀಸ್ ಸೈಂಟಿಸ್ಟ್ ಈ ಬಗ್ಗೆ ಒಂದು ವಿಶೇಷ ವಾದವನ್ನೇ ಮಂಡಿಸಿದ ಅವನ ಪ್ರಕಾರ ಯಾವುದೇ ಬಲಗಳು ಎಕ್ಸ್ಚೇಂಜ್ ಸ್ವರೂಪದಲ್ಲಿ ಇರುತ್ತೆ ಅಂದ್ರೆ ವಿನಿಮಯ ರೂಪದಲ್ಲಿ ಇರುತ್ತೆ ಈ ಉದಾಹರಣೆಗೆ ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಅನ್ನ ನಾವು ಕಾಣಬೇಕಾದ್ರೆ ಯಾವ ಪಾರ್ಟಿಕಲ್ಸ್ ಗಳು ಎರಡು ಮಾಸಸ್ ಗಳ ಮಧ್ಯೆ ವಿನಿಮಯಗೊಂಡಿವೆ ಅಂದ್ರೆ ಗ್ರಾವಿಟಾನ್ಸ್ ಅನ್ನುವ ಪಾರ್ಟಿಕಲ್ಸ್ ಗಳು ಗಮನಿಸ್ತಾ ಇದ್ದೀರಾ ದ ಪಾರ್ಟಿಕಲ್ಸ್ ದಟ್ ಆರ್ ನೋನ್ ಟು ಬಿ ಎಕ್ಸ್ಚೇಂಜ್ ಬಿಟ್ವೀನ್ ದ ಮಾಸಸ್ ಆರ್ ಗ್ರಾವಿಟಾನ್ಸ್ ಸೊ ನೋಡಿ ಒಂದ್ಸತಿ ಸಾರಾಂಶವನ್ನ ನೋಡಿ ಮತ್ತೊಂದ್ಸತಿ ಏನೇನ್ ಗಮನಿಸ್ತಿದ್ರಿ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ F is equal to G M1 M2 by D square. ಇದು ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾವಿಟೇಷನ್ ಫೋರ್ಸ್ ನೆಕ್ಸ್ಟ್ ಏನ್ ನೋಡಿದ್ರಿ ಗ್ರಾವಿಟೇಷನಲ್ ಫೋರ್ಸ್ ಇನ ಸ್ವಭಾವ ಎಂಥದ್ದು ಇಟ್ ಈಸ್ ಅಟ್ರಾಕ್ಟಿವ್ ಇಲ್ಲಿ ಬರೀ ಆಕರ್ಷಣನೇ ಇದರ ಸ್ವಭಾವ ನೆಕ್ಸ್ಟ್ ಏನ್ ಮಾಡಿದ್ರಿ ಗ್ರಾವಿಟೇಷನಲ್ ಫೋರ್ಸ್ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ ಆಫ್ ಡಿಸ್ಟೆನ್ಸ್ ಅಂದ್ರೆ ಡಿಸ್ಟೆನ್ಸ್ ಹೆಚ್ಚಾದಂಗೆಲ್ಲ ಗ್ರಾವಿಟೇಷನಲ್ ಫೋರ್ಸಿನ ಪರಿಮಾಣ ಕಮ್ಮಿ ಆಗುತ್ತೆ ಆಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಅ ಸೆಂಟ್ರಲ್ ಫೋರ್ಸ್ ಅಂತ ನೋಡಿದ್ವಿ ಸೆಂಟ್ರಲ್ ಫೋರ್ಸ್ ಅಂದ್ರೆ ಏನು ದ ಫೋರ್ಸ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಮಾಸಸ್ ಆಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಅ ಕನ್ಸರ್ವೇಟಿವ್ ಟೈಪ್ ಅಂತ ನೋಡಿದ್ವಿ ಕನ್ಸರ್ವೇಟಿವ್ ಅಂದ್ರೆ ಏನು ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೆ ವರ್ಕ್ ಡನ್ ಬೈ ದ ಫೋರ್ಸ್ ಡಿಪೆಂಡ್ಸ್ ಆನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ಸ್ ನಂತರ ಏನ್ ಗಮನಿಸಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಡ್ಯೂ ಟು ಎಕ್ಸ್ಚೇಂಜ್ ಆಫ್ ವಾಟರ್ ಪಾರ್ಟಿಕಲ್ಸ್ ಯಾವ ಪಾರ್ಟಿಕಲ್ಸ್ ಗಳ ವಿನಿಮಯದಿಂದ ಈ ಗ್ರಾವಿಟೇಷನಲ್ ಫೋರ್ಸ್ ಹೊರ ಹೊಮ್ಮಿದೆ ಅಂತ ಹೇಳ್ತಾ ಇದ್ದಾರೆ ಗ್ರಾವಿಟಾನ್ಸ್ ಓಕೆನಾ ಸೊ ಇದು ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಇರುವ ಸಣ್ಣ ಮಾಹಿತಿ ನೆಕ್ಸ್ಟ್ ನೋಡಿ ಇನ್ನೊಂದು ಫೋರ್ಸ್ ಇದೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ನೋಡಿ ಇದು ಏನಿದೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಸರಿನಾ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ಚಾರ್ಜಸ್ ಇಟ್ ಈಸ್ ಗಿವನ್ ಬೈ ಎಫ್ ಇಸ್ ಈಕ್ವಲ್ ಟು ಕೆ ಟೈಮ್ಸ್ ಕ್ಯೂ ಒನ್ ಕ್ಯೂ ಟು ಬೈ ಡಿ ಸ್ಕ್ವೇರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ ಆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎಲ್ಲಿ ಕಾಣಿಸುತ್ತೆ ಎರಡು ಆದೇಶಗಳ ಮಧ್ಯೆ ಕಾಣಿಸುತ್ತೆ ದಟ್ ಈಸ್ ಕೆ ಟೈಮ್ಸ್ ಕ್ಯೂ ಒನ್ ಕ್ಯೂ ಟು ಬೈ ಡಿ ಸ್ಕ್ವೇರ್ ಅಲ್ಲಿ ಏನಿತ್ತು ಜಿ ಇತ್ತು ಇಲ್ಲಿ ಕೆ ಅಲ್ಲೇ ಹೇಳಿದ್ದೀವಿ ಜಿ ಈಸ್ ಇಂಡಿಪೆಂಡೆಂಟ್ ಆಫ್ ಮೀಡಿಯಂ ಅಂತ ಹೇಳಿ ಇಲ್ಲಿ ಕೆ ಈಸ್ ಡಿಪೆಂಡ್ಸ್ ಆನ್ ಮೀಡಿಯಂ ಇದೆ ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನ ಮುಂದಿನ ಲೆಸನ್ಸ್ ಗಳ ನಿಮಗೆ ದೊರೆಯುತ್ತೆ ಸದ್ಯ ಕೇವಲ ಫಾರ್ಮುಲಾವನ್ನು ಚರ್ಚೆ ಮಾಡಿ ನೆಕ್ಸ್ಟ್ ನೋಡಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸಿನ ಸ್ವರೂಪ ಹೇಗಿದೆ ಗ್ರಾವಿಟೇಷನಲ್ ಫೋರ್ಸಿನ ಸ್ವಭಾವ ಹೇಗಿತ್ತು ಓನ್ಲಿ ಅಟ್ರಾಕ್ಟಿವ್ ಇತ್ತು ಇದು ಹಾಗಾಗಿ ದ ನೇಚರ್ ಆಫ್ ಫೋರ್ಸ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ದ ನೇಚರ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಬೋತ್ ಅಟ್ರಾಕ್ಟಿವ್ ಅಂಡ್ ರಿಪಲ್ಸ್ ನೋಡಿ ಇಲ್ಲಿ ಎರಡು ಇದೆ ಯಾಕೆ ಎರಡು ಇದೆ ಗೊತ್ತಿದೆ ಅಲ್ಲ ಎರಡು ಧನ ಆವೇಶಗಳ ಸಮೀಪ ತರುವುದಾಗ್ಲಿ ಅಥವಾ ಎರಡು ಋಣ ಆವೇಶ ತರುವುದಾಗ್ಲಿ ಏನಾಗುತ್ತೆ ವಿಕರ್ಷಣೆ ಆಗುತ್ತಲ್ಲ ಅದೇ ನೋಡಿ ಒಂದು ಧನ ಆವೇಶ ಒಂದು ಋಣ ಆವೇಶ ತಂದಾಗ ಆಕರ್ಷಣೆ ಆಗುತ್ತೆ ಇಲ್ಲಿ ಎರಡು ಇದೆ ಅಟ್ರಾಕ್ಷನ್ ಇದೆ ಮತ್ತು ರಿಪಲ್ಷನ್ ಇದೆ ನೆಕ್ಸ್ಟ್ ನೋಡಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಆಲ್ಸೋ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ ಆಫ್ ಡಿಸ್ಟೆನ್ಸ್ ಈಗ ತಾನೇ ನೋಡಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಕೂಡ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ ಆಫ್ ಡಿಸ್ಟೆನ್ಸ್ ಇಲ್ಲೂ ಹಾಗೆ ಅಂದ್ರೆ
distance between the charges hechige maadi force enagutte kammi aagutte. Next nodi, this electromagnetic force is a central force. Ikkane helide central force andre enu? The force that acts along the line joining the two objects. Illu hage ide, along the line joining the two charges en act aagta ide, electromagnetic force ide. ಹಾಗಾಗಿ ಇದನ್ನ ಏನಂತ ಗುರುತಿಸಿದ್ದಾರೆ, ಸೆಂಟ್ರಲ್ ಫೋರ್ಸ್. ಆಮೇಲೆ ಇನ್ನೊಂದು ಜೊತೆ ಜೊತೆಗೆ ಬರ್ತಕ್ಕಂತಹ ಸೆಂಟ್ರಲ್ ಫೋರ್ಸಿನ ಜೊತೆಗೆ ಬರುವ ಇನ್ನೊಂದು ಅಂಶ ಏನಂದ್ರೆ ಕನ್ಸರ್ವೇಟಿವ್ ಫೋರ್ಸ್. ಒಂದು ಬೇಸಿಕ್ಸ್ ನೆನಪಿಡಿ, ಯಾವುದೇ ಫೋರ್ಸ್ ಸೆಂಟ್ರಲ್ ಆಗಿದ್ರೆ ಅದು ಡೆಫಿನೆಟ್ ಆಗಿ ಕನ್ಸರ್ವೇಟಿವ್ ಫೋರ್ಸೇ ಆಗಿರುತ್ತೆ, ಕನ್ಸರ್ವೇಟಿವ್ ಟೈಪ್ ಇರಲೇಬೇಕು. ನಂತರ ಇಲ್ಲಿ ಯಾವ ಪಾರ್ಟಿಕಲ್ಸ್ ಲಾಸ್ಟ್ ಗ್ರಾವಿಟೇಷನ್ ಅಲ್ಲಿ ಯಾವ ಪಾರ್ಟಿಕಲ್ಸ್ ಗಳ ಎಕ್ಸ್ಚೇಂಜ್ ಲಿಂದ ಫೋರ್ಸ್ ಹೊರಹೊಮ್ಮಿದೆ ಅಂತ ಹೇಳಿದ್ವಿ, ಗ್ರಾವಿಟಾನ್ಸ್. ಇಲ್ಲಿ ದ ಪಾರ್ಟಿಕಲ್ಸ್ ದಟ್ ಆರ್ ಎಕ್ಸ್ಚೇಂಜ್ಡ್ ಆರ್ ಕಾಲ್ಡ್ ಫೋಟಾನ್ಸ್. ಗಮನಿಸ್ತಾ ಇದ್ರೆ ದ ಪಾರ್ಟಿಕಲ್ಸ್ ದಟ್ ಆರ್ ಎಕ್ಸ್ಚೇಂಜ್ಡ್ ಟು ಕಾಂಟ್ರಿಬ್ಯೂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆರ್ ಫೋಟಾನ್ಸ್. ಇನ್ನು ಇದರ ಸ್ಥಾನ ಎಲ್ಲಿದೆ ಬೇಸಿಕ್ ಫೋರ್ಸಸ್ ನಲ್ಲಿ, ನೆನಪು ಮಾಡ್ಕೊಡಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಏನಿದೆ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಗಿಂತ ಕಡಿಮೆ ಪರಿಮಾಣವನ್ನು ಹೊಂದಿದೆ. ಆದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಏನಿದೆ, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಗಿಂತ ಜಾಸ್ತಿ ಪರಿಮಾಣವನ್ನು ಹೊಂದಿದೆ. ಎರಡು ವ್ಯತ್ಯಾಸ ಗುರುತಿಸ್ಕೊಂಡ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಏನೇನು ಪ್ರಾಪರ್ಟೀಸ್ಗಳನ್ನು ಲಿಸ್ಟ್ ಔಟ್ ಮಾಡಿ. ಈಗ ಇನ್ನೊಂದು ಫೋರ್ಸಿಗೆ ಹೊರಡೋಣ, ಅದು ಬೇಸಿಕ್ ಫೋರ್ಸ್ ಆಫ್ ನೇಚರ್ ಇದೆ. ಕ್ಷಮಿಸಿ, ಸ್ಟ್ರಾಂಗೆಸ್ಟ್ ಫೋರ್ಸ್ ಆಫ್ ನೇಚರ್ ಇದೆ. ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ನೋಡಿ, ವಾಟ್ ಈಸ್ ಅ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂದರೆ ನೋಡಿ, ದ ಫೋರ್ಸ್ ದಟ್ ಬೈಂಡ್ಸ್ ನ್ಯೂಟ್ರಾನ್ ನ್ಯೂಟ್ರಾನ್, ಪ್ರೋಟಾನ್ ನ್ಯೂಟ್ರಾನ್, ಪ್ರೋಟಾನ್ ಪ್ರೋಟಾನ್. ನೋಡಿ, ಯಾವ ಬಲದ ಸಹಾಯದಿಂದ ಎರಡು ನ್ಯೂಟ್ರಾನ್ಸ್ಗಳನ್ನ, ಪ್ರೋಟಾನ್ ನ್ಯೂಟ್ರಾನ್ಗಳನ್ನ, ನ್ಯೂಟ್ರಾನ್ ನ್ಯೂಟ್ರಾನ್ಗಳನ್ನ, ಪ್ರೋಟಾನ್ ಪ್ರೋಟಾನ್ಗಳನ್ನ ಬಂಧಿಸಲ್ಪಟ್ಟಿದೆಯೋ ಆ ಬಲಕ್ಕೆ ಇಟ್ಟಿರುವ ಹೆಸರೇ ನ್ಯೂಕ್ಲಿಯರ್ ಫೋರ್ಸ್. ಮತ್ತೊಮ್ಮೆ, ದ ಫೋರ್ಸ್ ದಟ್ ಬೈಂಡ್ಸ್ ನ್ಯೂಟ್ರಾನ್ ನ್ಯೂಟ್ರಾನ್, ಪ್ರೋಟಾನ್ ನ್ಯೂಟ್ರಾನ್ ಅಂಡ್ ಪ್ರೋಟಾನ್ ಪ್ರೋಟಾನ್ ಇಸ್ ಕಾಲ್ಡ್ ನ್ಯೂಕ್ಲಿಯರ್ ಫೋರ್ಸ್. ಅಂಡ್ ನೌ ಏನೇನು ಸ್ವಭಾವಗಳ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಏನು? ಮೊದಲನೇದು ನೋಡಿ, ಇಲ್ಲಿ ಫೋರ್ಸ್ ಹೇಗಿದೆ ಅಂದ್ರೆ, ದ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಓನ್ಲಿ ಅಟ್ರಾಕ್ಟಿವ್. ಅಥವಾ ಓನ್ಲಿ ಅಟ್ರಾಕ್ಟಿವ್ ಅಷ್ಟೇ ಅಲ್ಲ, ಇಟ್ ಈಸ್ ಸ್ಟ್ರಾಂಗ್ಲಿ ಅಟ್ರಾಕ್ಟಿವ್. ಈಗ ನೋಡಿ, ಗ್ರಾವಿಟೇಷನಲ್ ಫೋರ್ಸ್ ಅಟ್ರಾಕ್ಟಿವ್, ನ್ಯೂಕ್ಲಿಯರ್ ಫೋರ್ಸ್ ಅಟ್ರಾಕ್ಟಿವ್ ಅಂತ ಹೇಳ್ತಾ ಇದ್ದೀವಿ. ಬಟ್ ವ್ಯತ್ಯಾಸ ಏನು, ಇದು ಸ್ಟ್ರಾಂಗ್ಲಿ ಅಟ್ರಾಕ್ಟಿವ್. ಆಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಡಿಸ್ಟೆನ್ಸ್ ನಲ್ಲಿ ಕೂಡ ಅಪ್ಲೈ ಆಗ್ತಾ ಇದೆ, ಇವ್ರದ್ದು ಹಾಗಲ್ಲ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ವಾಟ್ ವಿ ಕಾಲ್ ಇಸ್ ಶಾರ್ಟ್ ರೇಂಜ್ ಫೋರ್ಸ್ ಅಂತ ಹೇಳಿ. ಅಂದ್ರೆ ಒಂದು ರೀತಿ ಫರ್ಮಿ ಆರ್ಡರ್ ನಲ್ಲಿ ಇರುತ್ತೆ, ನ್ಯೂಕ್ಲಿಯರ್ ಡಿಸ್ಟೆನ್ಸ್ ನಾಗ ಇರುತ್ತೆ. ಇಟ್ ಈಸ್ ಅವೈಲಬಲ್ ಇನ್ ದ ಆರ್ಡರ್ ಆಫ್ ಫರ್ಮಿ ಲೆವೆಲ್. ಓಕೆ, ಶಾರ್ಟ್ ರೇಂಜ್ ಇದೆ. ಆಮೇಲೆ ಸೆಂಟ್ರಲ್ ಫೋರ್ಸ್ ಇಲ್ಲ, ಇಲ್ಲಿ ಎಲ್ಲಿ ಫೋರ್ಸ್ ಇದೆ ಅನ್ನೋದು ಗೊತ್ತಿಲ್ಲ, ವೇರ್ ದ ಫೋರ್ಸ್ ಆಕ್ಟ್ಸ್ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ದ ಫೋರ್ಸ್ ಈಸ್ ನಾನ್ ಸೆಂಟ್ರಲ್ ಅಂತ ಹೇಳಿ. ಆಮೇಲೆ ದಯವಿಟ್ಟು ಗಮನಿಸಿ, ಯಾವುದು ನಾನ್ ಸೆಂಟ್ರಲ್ ಇದೆಯೋ ಅದು ನಾನ್ ಕನ್ಸರ್ವೇಟಿವ್ ಕೂಡ ಆಗಬೇಕು. ಇಟ್ ಈಸ್ ನಾನ್ ಕನ್ಸರ್ವೇಟಿವ್. ಓಕೆ, ಆಮೇಲೆ ಅಂಡ್ ಒನ್ ಸ್ಪೆಷಲ್ ಪಾಯಿಂಟ್ ರಿಲೇಟೆಡ್ ಟು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಇಟ್ ಈಸ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಮಾಂಗ್ ದ ಬೇಸಿಕ್ ಫೋರ್ಸಸ್ ಆಫ್ ನೇಚರ್. ಆಮೇಲೆ ದ ಪಾರ್ಟಿಕಲ್ಸ್ ದಟ್ ಆರ್ ಎಕ್ಸ್ಚೇಂಜ್ಡ್ ಟು ಕಾಂಟ್ರಿಬ್ಯೂಟ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆರ್ ಮೆಸಾನ್ಸ್ ಎನ್ನುವ ಪಾರ್ಟಿಕಲ್ಸ್. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಕೊನೆಯದಾಗಿ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ನೋಡಿ, ಇದ್ರ ಬಗ್ಗೆ ಅಷ್ಟೊಂದು ಜಾಸ್ತಿ ವಿವರಣೆ ಸಿಗೋದಿಲ್ಲ. ಸಮ್ ಸಿಂಪಲ್ ಪಾಯಿಂಟ್ಸ್ ಅನ್ನ ಕಂಪ್ಯಾರಿಸನ್ ಅಲ್ಲಿ ಸ್ಟಡಿ ಮಾಡಿ. ಸ್ಟ್ರಾಂಗ್ ನ್ಯೂಕ್ಲಿಯರ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಎಲ್ಲಿ ಇದು ಕಾಣಿಸುತ್ತೆ? ವಿಕಿರಣಶೀಲತೆ ಇರುವ ವಸ್ತುಗಳಲ್ಲಿ ಈ ಬಲ ಕಂಡು ಬಂದಿದೆ. ಇಟ್ ಈಸ್ ಫೌಂಡ್ ಇನ್ ದ ರೇಡಿಯೋ ಆಕ್ಟಿವಿಟಿ ಪ್ರೋಸೆಸ್. ಹೇಗಿದೆ ಇವುಗಳ ಫೋರ್ಸ್? ದ ನೇಚರ್ ಆಫ್ ದಿಸ್ ಫೋರ್ಸ್ ಈಸ್ ಅಗೇನ್ ಅಟ್ರಾಕ್ಟಿವ್ ಇದೆ.
But short range that non-central that it is non-central, non-conservative. Amale the particles that are exposed are leptons. Okay na? So hige naavu naalku forces gala ondu gunalakshanagalanna nodidivi. ಈ ಎಲ್ಲ ನಾಲ್ಕು ಫೋರ್ಸ್ಗಳನ್ನು ನಾವು ಹೀಗೆ ಸಮರೈಸ್ ಮಾಡೋಣ ನೋಡಿ ಏನಂತ ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇದು ಯಾವುದಕ್ಕಿಂತ ಜಾಸ್ತಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕ್ಕಿಂತ ಯಾವುದು ಜಾಸ್ತಿ weak nuclear force amale gravitational force okay so ishtu concepts galu nama physical world alli baru okay students